ಜನರು ದೊಡ್ಡ ದೊಡ್ಡ ಸಮಸ್ಯೆ ಇಟ್ಕೊಂಡು ಬರೋದಿಲ್ಲ, ಅವರಿಗೆ ತಾಲೂಕು ಆಫೀಸಲ್ಲಿ ಕೆಲಸ ಆಗಬೇಕಾಗ್ತದೆ, ಜಿಲ್ಲಾಧಿಕಾರಿಗಳ ಕೆಲಸ ಆಗಬೇಕಾಗ್ತದೆ, ಎ ಸಿ ಆಫೀಸಲ್ಲಿ ಕೆಲಸ ಬಂದಾಗ ನಮ್ಮ ಕರ್ತವ್ಯ ಆಗ್ತದೆ ಆ ಅಧಿಕಾರಿಗೆ ಫೋನ್ ಮಾಡಿ ಅದನ್ನು ಬೇಗ ಮಾಡಿಕೊಡಿ ಅಂತ. ತಾವೆಲ್ಲೂ ಕೂಡ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ಮಾತಾಡ್ತೀನಿ. ನಾನು ಮತವನ್ನು ನನಗೆ ಕೇಳ್ತಾ ಇದ್ದೇನೆ, ಯಾಕಂದರೆ ಇಲ್ಲಿ ಕೆಲಸ ಮಾಡಬೇಕು ನಾನು. ಅದರಿಂದ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳಿ ಕ್ಷೇತ್ರಕ್ಕೆ ಬಾರದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕನ್ನುವಂಥದ್ದು ಒಂದು ಮಾತು ಕೇಳಿದ್ದಾರೆ. ಪ್ರಮುಖವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ ಕೂಡಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತದೆ ಅಂತಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆದಾಗ ಖಾಸಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ವೆಚ್ಚ ಕಮ್ಮಿ ಆಗ್ತದೆ ಸರ್ಕಾರಿ ಆಸ್ಪತ್ರೆ. ಈ ಹಿಂದುತ್ವದ ಮುಂದೆ ಬಂಧುತ್ವದ ವಿಚಾರಗಳೆಲ್ಲೋ ಸಪ್ಪೆ ಅಂತ ಅನ್ಸುತ್ತೆ ಅಂತ. ನಾನು ಹಿಂದೂ, ನಾನು ಅಯೋಧ್ಯೆಗೆ ದೇಣಿಗೆಯನ್ನು ಕೊಟ್ಟಿದ್ದೇನೆ, ನಮ್ಮೂರಲ್ಲಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ದೇನೆ, ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ದೇನೆ, ಅದು ನಮ್ಮ ವೈಯಕ್ತಿಕ ವಿಚಾರ. ಸಂವಿಧಾನ ತಿದ್ದುಪಡಿ ಮತ್ತು ಬದಲಾವಣೆ, ಇದರ ಅರ್ಥಗಳ ವ್ಯಾಪ್ತಿ ಯಾವುದು ಅಂತ ಹೇಳಿ ಸರ್? ಅಗತ್ಯ ಬಂದಾಗ ಈ ತಿದ್ದುಪಡಿ ಮಾಡುವಂಥದ್ದು ಇರ್ತದೆ, ಬದಲಾವಣೆ ಮಾಡ್ತೇನೆ ಅಂದರೆ ಅದು ಮಾರ್ಗ ಆಗಬಾರ್ದು. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಲೋಕಸಮರ ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡೆ ಅವರು. ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ರಾಜಕೀಯದ ವಿವಿಧ ಆಯಾಮಗಳ ಅನುಭವ ಹೊಂದಿರುವ ಕೆ ಜಯಪ್ರಕಾಶ್ ಹೆಗಡೆ ಅವರು ಜನರಿಗೆ ಸದಾ ಸ್ಪಂದಿಸುವ, ಸದಾ ಜನರೊಂದಿಗೆ ಇರುವ ಸರಳ ರಾಜಕಾರಣಿ ಅಂತಲೇ ಪ್ರಸಿದ್ಧಿ ಪಡೆದವರು. ಸದ್ಯ ಅವರು ಲೋಕಸಭಾ ಚುನಾವಣಾ ಕಣದಲ್ಲಿದ್ದಾರೆ. ಅವರು ಈ ಬಾರಿಯ ಚುನಾವಣೆಯನ್ನು ಯಾವೆಲ್ಲ ಅಂಶಗಳ ಮೂಲಕ ಎದುರಿಸಲಿದ್ದಾರೆ, ಚುನಾವಣೆ ತಯಾರಿಗಳು ಹೇಗೆ ನಡೆದಿದೆ, ಎಲ್ಲ ವಿಚಾರಗಳ ಬಗ್ಗೆ ಅವರೊಂದಿಗೆ ಚರ್ಚಿಸೋಣ. ನಮಸ್ತೆ. ಹೇಗೆ ನಡೀತಾ ಇದೆ ಚುನಾವಣೆ? ಚೆನ್ನಾಗಿ ನಡೀತದೆ, ಯಾಕಂದ್ರೆ ಇದು ಪ್ರಥಮ ಚುನಾವಣೆ ಅಲ್ಲ ನಂದು. ನಮ್ಮ ಸಂಘಟನೆ ಇದೆ, ಆರ್ಗನೈಸೇಷನ್ ಇದೆ, ಪಾರ್ಟಿದು, ಅವರೆಲ್ಲ ಕಡೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಪ್ರಥಮ ಸುತ್ತನ್ನು ನಾವು ಅಲ್ಲಿಯ ಬ್ಲಾಕ್ ಲೆವೆಲ್ನಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ಇನ್ನೀಗ ಸ್ವಲ್ಪ ಗ್ರೌಂಡ್ ಲೆವೆಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಈ ಬಾರಿಯ ಚುನಾವಣೆ ಕೇವಲ ಅಭಿವೃದ್ಧಿ, ಇವರಿಗೆ ಅಭಿವೃದ್ಧಿಯ ಬಗ್ಗೆ ಅವರು ಚರ್ಚೆ ಮಾಡಲಿಲ್ಲ. ನಾವು ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಮತ್ತೆ ನಿನ್ನೆ ಒಂದು ಭಾಷಣವನ್ನೇ ಕೇಳಿದೆ, ಈ ಚುನಾವಣೆ ಜಯಪ್ರಕಾಶ್ ಹೆಗ್ಡೆ ಅವ್ರದ್ದು, ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರದ್ದಲ್ಲ ಅಂತ. ಆದ್ರೆ ಬ್ಯಾಲೆಟ್ನಲ್ಲಿರೋದು ನಮ್ದೇ ಹೆಸರು ಅಲ್ಲ, ಬೇರೆ ಯಾರ್ದು ಹೆಸರು ಇರ್ತದ? ಅದನ್ನು ಬ್ಯಾಲೆಟ್ನಲ್ಲಿ ಇದ್ದವ್ರ ಹೆಸರಿಗೆ ಮತ ಹಾಕ್ಬೇಕು ಬಿಟ್ಟರೆ ಬೇರೆಯವ್ರ ಹೆಸರಿಗೆ ಬರುವಂಥದ್ದು. ನಾನು ಮತವನ್ನು ನನಗೆ ಕೇಳ್ತಾ ಇದ್ದೇನೆ, ಯಾಕಂದರೆ ಇಲ್ಲಿ ಕೆಲಸ ಮಾಡಬೇಕು ನಾನು. ಅದರಿಂದ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳಿ ಕ್ಷೇತ್ರಕ್ಕೆ ಬಾರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 10 ವರ್ಷ ಸಂಸದರು ಬರಲೇ ಇಲ್ಲ. ಪುನಃ 10 ವರ್ಷ ಇಲ್ಲಿ ಅವರು ಬರಲಿಲ್ಲ ಅಂದರೆ ಅಭಿವೃದ್ಧಿಯ ಬಗ್ಗೆ ಅವರು ಆಲೋಚನೆ ಮಾಡಲಿಲ್ಲ ಅಂತ ಆಯ್ತಾರೆ. ಇನ್ನು 10 ವರ್ಷ ಹಿಂದೆ ಹೋದಾಗಾಯ್ತು, ನಾವು 20 ವರ್ಷ ಹೋಯಿತು. ನಮ್ಮ ಕೆಲಸವನ್ನು 20 ತಿಂಗಳುಗಳ ಕಾಲ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ. ಅಲ್ಲಿ ಅನೇಕ ಯೋಜನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ಹೊಸತನ್ನು ಮಾಡಿಸುವಂಥದ್ದು, ರೈಲ್ವೆ, ಹೊಸ ರೈಲುಗಳನ್ನು ಈ ಭಾಗಕ್ಕೆ ಬರುವಂಥದ್ದು, ಪ್ರತಿ ಸ್ಟೇಷನಲ್ಲಿ ನಿಲ್ಲಿಸುವಂಥದ್ದು, ಮತ್ತು ಕರಾವಳಿಯ ಅಭಿವೃದ್ಧಿಯ ಬಗ್ಗೆ, ಮೀನುಗಾರರ ಸಮಸ್ಯೆ ಬಗ್ಗೆ, ರೈತರ ಸಮಸ್ಯೆ ಬಗ್ಗೆ ಭಾಳಷ್ಟು ಸ್ಪಂದನೆಯನ್ನು ಮಾಡಿದ್ದೇನೆ. ಮತ್ತು ವೈಯಕ್ತಿಕ ಸಮಸ್ಯೆಗಳಿಗೆ ಯಾರ್ಯಾರು ಬಂದಿರೋ ತಕ್ಷಣದಲ್ಲಿ ಅವರಿದ್ದರೆ ಫೋನ್ ಮಾಡಿ ನಾನು ಪರಿಹಾರ ಮಾಡಿ ಕಳಿಸ್ತೇನೆ. ಸರ್, ತಾವೇ ಹೇಳಿದಾಗೆ ನಾಯಕರ ಹೆಸರಲ್ಲಿ ಅಂತ ಹೇಳಿದ್ರೆ, ನೇರವಾಗಿ ಹೇಳೋದಾದ್ರೆ ಮೋದಿಯವರ ಹೆಸರಲ್ಲಿ ಓಟ್ ಕೇಳ್ತಾ ಇದ್ದಾರೆ ಅಂತೇಳಿ. ನಾನು ಯಾಕೆ ಹೇಳಬೇಕು, ಅವ್ರು ಕೇಳ್ಕೊಡಿ. ನಾನು ಯಾರನ್ನು ದೂಷಣೆಯನ್ನು ಮಾಡುವುದಿಲ್ಲ, ಯಾರ ಬಗ್ಗೆ ಟೀಕೆಯನ್ನು ಮಾಡುವುದಿಲ್ಲ. ನಾನು ಕೆಲಸವನ್ನು ಮಾಡ್ತೀನಿ, ನನಗೆ ಓಟ್ ಕೊಡಿ ಅಂತ. ತಾವು ಹಿಂದೆ ಕೂಡ ಸಂಸದರಾಗಿದ್ದರೆ, ಇಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಭಾಗಕ್ಕೆ ಹೋದರೆ ಅಡಿಕೆ ಬೆಳೆಗಾರರ ಸಮಸ್ಯೆ, ಕಾಫಿ ಬೆಳೆಗಾರರ ಸಮಸ್ಯೆ ಮತ್ತು ಲ್ಯಾಂಡ್ ಸಮಸ್ಯೆಗಳು ಒಂದಿಷ್ಟು ಪ್ರಮುಖವಾಗಿ ನಾವು ಕಾಣಿಸ್ಬೋದು ಅಂತೇಳಿ ಅನಿಸುತ್ತೆ. ಆ ವಿಧ ಹೇಗೆ ಸ್ಪಂದಿಸಿದ್ರಿ ಅಂತ ಹೇಳಿದ್ದಾರೆ ಅದಕ್ಕೆ? ಕಾಫಿ ಬೆಳೆಗಾರರ ಸಮಸ್ಯೆ ಇದ್ದಾಗ ಅವ್ರದ್ದು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ವಿದರ್ಭ ಪ್ಯಾಕೇಜ್ ಸಿಟಿಯಲ್ಲೆಲ್ಲ ಕೊಟ್ಟು ಸ್ವಲ್ಪ ಅಸಹಾಯ ಆಯಿತು ಅವರಿಗೆ, ಎಲ್ಲ ಮ್ಯಾಕ್ಸಿಮಮ್ ಆಯಿತು ಅಂತ ಹೇಳಿದ್ರು, ಸ್ವಲ್ಪ ಆಗಿದೆ. ಆದರೆ ಅದರ ನಂತರ ಇನ್ನೊಂದು ಬೇಡಿಕೆ ಇತ್ತು, ಅವರು ಎನ್ಕ್ರೋಚ್ ಮಾಡಿ ಕಾಫಿ ತೋಟವನ್ನು ಮಾಡಿದ್ದರಲ್ಲಿ ಪರಿಸರ ನಾಶ ಆಗಿದೆ ಅನ್ನೋ ಉದ್ದೇಶದಿಂದ ಅದನ್ನು ಕಡಿದು ಸರ್ಕಾರ ಸ್ವಾಧೀನ ಮಾಡಿಕೊಳ್ಬೇಕಂತ. ನಾವು ಅಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ, ಅವ್ರ ಹತ್ರ ಚರ್ಚೆಯನ್ನು ಮಾಡಿ ಮೊನ್ನೆ ಪುನಃ ಅವರು ಮುಖ್ಯಮಂತ್ರಿ ಆದಮೇಲೆ ಒಂದು ಆದೇಶವನ್ನು ಮಾಡಿದ್ದಾರೆ ಈಗ, ಅಂದರೆ ಅವರಿಗೆ ಲೀಸ್ ಕೊಡೋದು ಅಂತ. ನಮ್ಮ ಸಲಹೆ ಅದೇ ಇತ್ತು, ಅವರಿಗೆ ಲೀಸ್ ಕೊಟ್ಟರೆ ಅದು ಸರ್ಕಾರಕ್ಕೂ ಆದಾಯ ಬರ್ತದೆ. ಕಾಫಿ ಗಿಡವನ್ನು ಕಡಿದ್ರೆ
ಅದು ಪರಿಸರ ನಾಶ ಆಗ್ತದೆ ಅನ್ನುವಂಥದ್ದು. ಇದ್ದಂಥ ಹಸಿರನ್ನು ತೆಗೆದರೆ ಪುನಃ ಇನ್ನೊಂದು ಯಾವುದಾದ್ರು ಬೆಳೀಲಿಕ್ಕೆ ಬಹಳಷ್ಟು ವರ್ಷಗಳ ಅದು ಸಾಧ್ಯ ಇಲ್ಲ ಬಿಡಿ. ಅದರಿಂದ ಅವರಿಗೆ ಕೊಡೋದು ಒಳ್ಳೆಯದು ಅಂತ ತೀರ್ಮಾನವು ಸರ್ಕಾರಿ ಆದೇಶ. ಕಾಫಿ ಬೆಳೆ ಇದು ಅಡಿಕೆ ಬೆಳೆಗಾರರದ್ದು, ಅಲ್ಲಿ ಒಂದು ಹಳದಿಯಲ್ಲಿ ರೋಗ ಸಮಸ್ಯೆ ಇತ್ತು. ಹಳದಿಯಲ್ಲಿ ರೋಗ ಸಮಸ್ಯೆಯನ್ನು ಕೇಂದ್ರದ ಸಚಿವರ ಹತ್ರವಾಗಿ ತಾಮಸ್ ಅವರ ಹತ್ರ ಚರ್ಚೆಯನ್ನು ಮಾಡಿ ಒಂದು ಸಮಿತಿಯನ್ನು ಇಲ್ಲಿ ಕರ್ಕೊಂಡು ಬಂತು. ಗೋರಖ್ ಸಿಂಗ್ ಅವರ ನೇತೃತ್ವದಲ್ಲಿ ಅವರು ಸೆಕ್ರೆಟರಿ ಆಗಿದ್ದರು ಕೃಷಿ ಇಲಾಖೆಯಲ್ಲಿ. ಅವರು ಬಂದು ಒಂದು ವರದಿಯನ್ನು ಕೊಟ್ಟರು. ಅದನ್ನು ಜಾರಿ ಮಾಡಲಿಲ್ಲ ಅಂತೇಳಿ ಗಲಾಟೆ ಮಾಡ್ತಾಯಿದ್ರು ಭಾರತೀಯ ಜನತಾ ಪಕ್ಷದವರು, ಶೃಂಗೇರಿ ಕಡೆಯವರು, ಚಿಕ್ಕಮಗಳೂರಿನಲ್ಲಿ. ಆದರೆ 10 ವರ್ಷಗಳ ಕಾಲ ಅವರದೇ ಸರ್ಕಾರ ಇತ್ತು, ಈವರೆಗೂ ಅದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಧಾರಣೆಯ ಬಗ್ಗೆ ನಾನು ನಿನ್ನೆ ಒಂದು ರಾತ್ರಿ ಒಂದು ನ್ಯೂಸ್ ನೋಡಿದೆ, ಯಾರೋ ಒಬ್ಬರು ಫೇಕ್ ಅಂತ ಹಾಕಿದ್ರು. ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ದಾಖಲೆ ಸಮೇತ ಶಿವಮೊಗ್ಗದ ರಮೇಶ್ ಹೆಗ್ಡೆ ಅವ್ರ ಹತ್ರ ಎಲ್ಲ ದಾಖಲೆಯನ್ನು ಅವರೇ ಪತ್ರಿಕಾ ಗೋಷ್ಠಿಯನ್ನು ಮಾಡಿ ಹೇಳ್ತಾ ಇದ್ದವರು, ದಾಖಲೆ ಸಮೇತ ಕೊಡ್ತೇನೆ, ಆ ಒಂದು ಧಾರಣೆ ಜಾಸ್ತಿ ಆಗಲಿಕ್ಕೆ ನಾನು ಮತ್ತು ಅಂದು ನಮ್ಮ ಪಕ್ಷದ ಮುಖಂಡರು ಯಾರಿದ್ದಾರೆ ಸಹಾಯ ಮಾಡಿದ್ದು ಬಿಟ್ಟರೆ ಇವರ ಪ್ರಯತ್ನ ಏನೂ ಇರಲಿಲ್ಲ. ಸರ್, ಅಲ್ಲಿ ಧಾರಣೆ ಅನ್ನೋದಕ್ಕಿಂತ ಅಲ್ಲಿ ಅಡಿಕೆ ಕ್ಯಾನ್ಸರ್ ಕಾರಕ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ಸಬ್ಮಿಷನ್ ಇಲ್ಲ. ಅಡಿಕೆ ಕ್ಯಾನ್ಸರ್ ಕಾರಕ ಅಂತ ಇದ್ದದ್ದು ಕಾಂಗ್ರೆಸ್ದ ಅವರಿಗೆ ಅದು ಗೊತ್ತಿಲ್ಲ. ಅದರಲ್ಲಿ ಸಮಿತಿಯಲ್ಲಿ ಕ್ಯಾಂಪ್ಕೋದ ಅಂದಿನ ಅಧ್ಯಕ್ಷರಿದ್ದರು, ವಾಜಪೇಯಿ ಅವರ ಸರ್ಕಾರ ಇದ್ದ ಕೊಟ್ಟದ್ದು, ಕಾಂಗ್ರೆಸ್ ಸರ್ಕಾರ ಇದ್ದ ಕೊಟ್ಟದ್ದಲ್ಲ ವರದಿ ಕ್ಯಾನ್ಸರ್. ಆದರೆ ಅದನ್ನು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಸ್ವತಃ ನಾನು ಪ್ರಕಾಶ್ ಕಮ್ಮಡಿ ಅವರಂದು ಬಂದಿದ್ದರು ಕೇಳಿ, ಪ್ರಕಾಶ್ ಕಮ್ಮಡಿ ಅವರು ಕರ್ಕೊಂಡು ಹೋಗಿದ್ದೆ ನಾನು. ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಪುನಃ ಇನ್ನೊಂದು ಸಮಿತಿಗೆ ರಚನೆ ಇದಕ್ಕೆ ರೆಫರ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತರಿಸ್ಕೊಳ್ಳಿ ಅಂತ ಅವತ್ತು ಇಲ್ಲದೆ ಅವತ್ತು ಆ ವರದಿ ಮೇಲೆ ಕ್ರಮ ತಗೊಂಡಿದ್ದರೆ ಪ್ರಾಯಶಃ ಅಡಿಕೆ ಇನ್ನೂ ತೊಂದರೆ, ಅಡಿಕೆ ಬೆಳೆಗಾರರಿಗೆ ಇನ್ನೂ ತೊಂದರೆ ಆಗ್ತಾ ಇತ್ತು. ಇದನ್ನು ತಿಳ್ಕೊಳ್ಳದೆ ಹೇಳಿಕೆಯನ್ನು ಕೊಡೋದು ತಪ್ಪಾಗ್ತದೆ. ಅವರು ಬೇಕಾದರೆ ನೇರ ಚರ್ಚೆಗೆ ಬರಲಿ, ನಾನು ಅಥವಾ ರಮೇಶ್ ಹೆಗ್ಡೆ ಅವರು ಯಾರಾದರೂ ಅವರೊಟ್ಟಿಗೆ ಕೂತ್ಕೊಳ್ತೇವೆ, ಚರ್ಚೆಯನ್ನು ಮಾಡಲಿ, ಒಂದು ದಾಖಲೆಯನ್ನು ಅವರು ಪ್ರಯತ್ನ ಮಾಡಿದ ಬಗ್ಗೆ ತೋರಿಸಲಿ. ಮತ್ತು ಇದು ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಅವ್ರನ್ನ ದೂಷಣೆ ಮಾಡೋದೇ ನಾನು, ಯಾರು ಕೊಟ್ಟರು ಅವರಿಗೆ ಸರ್ಕಾರ ಕೊಟ್ಟರು ಸಮಿತಿ ಅದು ತಪ್ಪು ವರದಿಯನ್ನು ಕೊಟ್ಟಿದೆ. ಕರಾವಳಿಗೆ ಬಂದರೆ ಸರ್, ಪ್ರಮುಖವಾಗಿ ತಾವು ಮೀನುಗಾರಿಕಾ ಸಚಿವರು ಆಗಿದ್ದವರು, ಒಂದು ತಮ್ಮ ಅವಧಿಯಿಲ್ಲದ ಕಾರ್ಯಗಳು, ಇನ್ನೊಂದು ತಮ್ಮ ಅವಧಿಯಿಂದ ಹಿಡಿದು ಇಲ್ಲಿಯ ತನಕ ಸಾಕಷ್ಟು ಸಚಿವರು ಬಂದು ಹೋಗಿದ್ದಾರೆ. ಇನ್ನೂ ಕೂಡ ಮೀನುಗಾರಿಕಾ ಸಮಸ್ಯೆ ಅನ್ನೋದು ಅದೊಂದು ಶಾಶ್ವತ ಸಮಸ್ಯೆ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಇಲ್ಲಿ ಮೀನುಗಾರಿಕೆ ಜೊತೆಗೆ CRZ ಸಮಸ್ಯೆ ಇರ್ಬೋದು, ಅಲ್ಲಿ ತೀರವಾಸಿಗಳಿಗೆ ಆಗುವಂಥ ಸಮಸ್ಯೆಗಳಿರ್ಬೋದು, ಲ್ಯಾಂಡ್ ಪ್ರಾಬ್ಲಮ್ಗಳಿರ್ಬೋದು, ಇದೆಲ್ಲ ಭಾಳ ದೊಡ್ಡ ಸಮಸ್ಯೆಗಳು ದೀರ್ಘಾವಧಿಯಲ್ಲಿ ಇರ್ತದಲ್ಲ ಸರ್. CRZ ತಿದ್ದುಪಡಿ ಮಾಡ್ತಿಂದ ಆದೇಶ ಬರಬೇಕಾಗಿದೆ. ಅದನ್ನು ಸ್ವಲ್ಪ ಈಗ ಸಂಸತ್ತಿನಾದಾಗ ಅದನ್ನು ಫಾಲೋಅಪ್ ಮಾಡಿ ಮಾಡಿಸುವಂಥ ಜವಾಬ್ದಾರಿ ಇದೆ. ಮತ್ತು ಮೀನುಗಾರಿಕೆಗೆ ನಾನು ಸಚಿವನಾದದ್ದು 1994 ಅಂದಿನಿಂದ ಆದಂಥ ಬದಲಾವಣೆಯನ್ನು ಇವತ್ತು ಸಹ ಮೀನುಗಾರರಿಗೆ ಗೊತ್ತಿದೆ, ಅವರು ಅದರಲ್ಲಿ ಖುಷಿ ಇದೆ. ಈಗ ಪ್ರಮುಖವಾಗಿ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು 35% ಇತ್ತು ಸಬ್ಸಿಡಿ, ಅದನ್ನು ತೆಗೆದು 10 ಸಂಪೂರ್ಣ ಸೇಲ್ಸ್ ಟ್ಯಾಕ್ಸನ್ನು ಎಕ್ಸಾಂಪ್ಷನ್ ಮಾಡಿಕೊಟ್ಟದ್ದು. ಅಂದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು, ನಾನು ಫಿಷರೀಸ್ ಮಿನಿಸ್ಟರ್ ಆಗಿದ್ದೆ. ಅದರಿಂದ ಒಂದು ಲೀಟ್ರ್ ಮೇಲೆ 10 ರೂಪಾಯಿ ಅವರಿಗೆ ಕನ್ಸೆಷನ್ ಸಿಗ್ತಾ ಇದೆ. ಮೀನುಗಾರರ ಮನೆ ಒಂದ್ಸಲ ಜೈಜ್ ಪಟೇಲ್ ಹತ್ರ ಚರ್ಚೆ ಮಾಡಿದೆ, ಒಂದು 5,000 ಮನೆ ಒಂದೇ ಸಲ ಕೊಡ್ತೇನೆ, ಇಲ್ಲದಿದ್ದರೆ ಅದು ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ. ಯಾಕಂದರೆ 200 ಮನೆ ಬರ್ತಾ ಇತ್ತು, 200-300. ಅವ್ರು ಒಪ್ಪಿದ ಕೂಡಲೇ 5,000 ಮನೆಯನ್ನು ಒಂದೇ ವರ್ಷಕ್ಕೆ. ಮೀನುಗಾರರ ಮಹಿಳೆಯರಿಗೆ ಐಸ್ ಬಾಕ್ಸ್ ಕೊಡುವಂಥದ್ದು, ಸೊಸೈಟಿಗೆ ವ್ಯಾನ್ ಕೊಟ್ಟು ಒಂದರಿಂದ ಮಾರ್ಕೆಟಿಗೆ ಮೀನು ತರಲಿಕ್ಕೆ ಸಹಾಯ ಮಾಡಿದಂಥದ್ದು ಇವೆಲ್ಲ. ಮತ್ತು ಬಂದರುಗಳ ಮೀನುಗಾರಿಕಾ ಬಂದರುಗಳ ಅಭಿವೃದ್ಧಿ ಆ ಕಾಲದಲ್ಲಿ ಪ್ರಾರಂಭ ಆಗಿದೆ. ಮುಂದಿನ ಹಂತದಲ್ಲಿ ಅದು ಯಾವ ರೀತಿಯಲ್ಲಿ ಸಮಸ್ಯೆನ ಬಗೆಹರಿಸ್ಬೋದು ಅಂದರೆ, ಸಮಸ್ಯೆ ಅಂತ ಹೇಳಿದ್ರೆ ಸರ್, ಈಗ ಜನಸಂಖ್ಯೆ ಜಾಸ್ತಿ ಆದಾಗೆ ಬೇಡಿಕೆಗಳು ಜಾಸ್ತಿ ಆಗುತ್ತೆ, ಅದನ್ನು ನಿವಾರಿಸೋದು ಹೇಗೆ ಅಂತೇಳಿ? ಅದು ಎಲ್ಲ ಭಾಗದಲ್ಲಿ ಹಾಗೆ, ಕೇವಲ ಮೀನುಗಾರಿಕೆ ಇಲಾಖೆ ಅಂತಲ್ಲ, ಈ ಆಶ್ರಯ ಮನೆ ಕೊಡುವಾಗಲೂ ಹಾಗೆ. ಅದು ಒಂದು ಮನೆ ಮಕ್ಕಳು ಮದುವೆ ಆಗಿ ಹೋಗಿ ಇನ್ನೊಂದು ಮನೆ ಆಗ್ತದೆ, ಆಗ ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಸರ್ಕಾರ ಕೆಲಸ ಮಾಡ್ತಾನೆ ಇರಬೇಕಾಗ್ತದೆ. ಆದರೆ ಹೊಸ ಯೋಜನೆಗಳನ್ನು ಏನಾಗ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಇವರಿಗೆ
ಅಂದು ಮೀನುಗಾರಿಕೆ ಇಲಾಖೆಯಲ್ಲಿ ತಂದಂಥ ಬದಲಾವಣೆ, ನಂತರ ಹೊಸ ಕಾರ್ಯಕ್ರಮಗಳು ಯಾವುದು ಅಂಥದ್ದು ತೋರುವಿಕೆಗೆ ಗೊತ್ತಾಗುವುದಿಲ್ಲ. ಸರ್, ಈಗ ಪ್ರಮುಖವಾಗಿ ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತದೆ. ನಿಮ್ಮ ವ್ಯಕ್ತಿಗೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಒಪಿನಿಯನ್ ಏನು ಸರ್ ಅದ್ರ ಬಗ್ಗೆ? ಖಂಡಿತ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಾಗ್ತದೆ. ಈಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಇದೆ, ಉಡುಪಿಯಲ್ಲಿ ಒಂದಾದರೆ ಪ್ರಮುಖವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ ಕೂಡಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತದೆ ಅಂತಲ್ಲ, ಒಂದು ಒಳ್ಳೆ ಹಾಸ್ಪಿಟ್ಲ್ ಆಗ್ತದೆ ಸರ್ಕಾರಿ ಹಾಸ್ಪಿಟ್ಲು. ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆದಾಗ ಖಾಸಗಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ವೆಚ್ಚ ಕಮ್ಮಿ ಆಗ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಈ ಆಯುಷ್ಮಾನ್ ಕಾರ್ಡ್ ಏನಾಗ್ತಾ ಇದೆ, ಪಾಪ ಆಯುಷ್ಮಾನ್ ಕಾರ್ಡನ್ನು ತಗೊಂಡು ಹೋಗ್ತಾರೆ, ಅಡ್ಮಿಟ್ ಆಗ್ತಾರೆ, ಆದರೆ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ. ಬೆಡ್ ಇಲ್ಲ ಅಂತ ಹೇಳಿದಾಗ ಅದು ಅವ್ರು ಲಿಮಿಟೆಡ್ ಬೆಡ್ ಇದೆ, ಬೆಡ್ ಇಲ್ಲ ಅಂತ ಹೇಳಿದಾಗ ಅವರು ಅಲ್ಲಿಂದ ವಾಪಸ್ ಬೇರೆ ಆಸ್ಪತ್ರೆಗೆ ಹೋಗಲಿಕ್ಕಿಲ್ಲ, ಅಲ್ಲೇ ಚಿಕಿತ್ಸೆಯನ್ನು ತಗೊಳ್ಬೇಕಾಗಿತ್ತು. ಮತ್ತು ಅವರಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಂದು ಇದನ್ನು ತಗೊಂಡು ಅವರಿಂದ ನಮ್ಮಲ್ಲಿ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪತ್ರ ಏನು ಕೊಡಬೇಕಾಗ್ತದೆ, ಅದು ತಗೊಂಡು ಹೋಗಿರೋದಿಲ್ಲ. ಅದರಿಂದ ಇವರ ಮೇಲೆ ಬಿಲ್ ಬರ್ತದೆ, ಕೊನೆಗೆ ನಮ್ಮ ಹತ್ರ ಬಿಲ್ ಕಮ್ಮಿ ಮಾಡ್ತಿ ಅಂತ ಕೇಳೋದು. ಅದಕ್ಕೆ ನಾನು ಒಂದು ಹೇಳ್ತಾ ಇದ್ದೆ, ಈ ಆಸ್ಪತ್ರೆಯ ಬಿಲ್ಲು ಕೊಟ್ಟಾಗ ಆಸ್ಪತ್ರೆಯ ಬಿಲ್ಲಿಂಗ್ ಕೌಂಟರ್ ಬದಿಯಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಬೇಕಾಗ್ತದೆ ಅಂತ ಶಾಕ್ ಆಗ್ತದೆ ಆ ಬಿಲ್ ನೋಡುವಾಗ. ಸಾಧಾರಣದವರಿಗೆ ಬಿಲ್ ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ಸರ್ಕಾರಿ ಆಸ್ಪತ್ರೆ ಈ ಮಾಡಿದರೆ ಈ ಆಯುಷ್ಮಾನ್ ಕಾರ್ಡು ಇನ್ನೊಂದು ಮತ್ತೊಂದಕ್ಕಿಂತ ಭಾಳ ಉತ್ತಮ ಅಂತ. ತಾವು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದವರು, ಇಲ್ಲಿ ಎರಡು ವಿಚಾರ ಸರ್. ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಆದಂಥ ಒಂದು ಅಕ್ರಮದ ವಿಚಾರ, ಇನ್ನೊಂದು ಆ ಜಾಗ, ಅದನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಬೋದು ಅಂತೇಳಿ. ಅದನ್ನು ಆರ್ ಟಿ ಸಿ ಕಾರ್ಖಾನೆ ಹೆಸರಿಗೆ ಮಾಡಿಸಿದೆ ನಾನು ಅಧ್ಯಕ್ಷನಾಗಿದ್ದಾಗ, ಅಲ್ಲಿವರೆಗೆ ಆಗಿರಲಿಲ್ಲ. ಪ್ರತಿ ವರ್ಷ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ನನ್ನ ಜಾಗದ ಮೇಲೆ ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನನ್ನ ಹೆಸರಿನಲ್ಲಿ ಸಾಲ ಪಡೆದು ಸಕ್ಕರೆ ಕಾರ್ಖಾನೆಗೆ ಹಾಕ್ತಾ ಇದ್ದೆ. ಅದು ಸಕ್ಕರೆ ಮಾರಾಟ ಆದಮೇಲೆ ಅದು ವಾಪಸ್ ಬ್ಯಾಂಕಿಗೆ ಕಟ್ತಾ ಇದ್ದೆ ನಾನು. ಆದರೆ ಒಂದು ಸಲ ಏನಾಯಿತು, ಮಾನ್ಯ ಮುಖ್ಯಮಂತ್ರಿ ಯಾವತ್ತು ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿ ಒಂದು 5 ಕೋಟಿ ಸಾಲ ಕೊಡಿ ಅಂತ ಹೇಳಿದರು, ಅವರು ಒಪ್ಪಿಕೊಟ್ರು, 2 ಕೋಟಿ ಬಿಡುಗಡೆ ಆಗಿತ್ತು. ಆ ಹಣವನ್ನು ಸಹಕಾರಿ ಸಂಸ್ಥೆಗಳು, ನಮ್ಮ ಜಿಲ್ಲೆಯವರು ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ, ಅವಿಭಾಜ್ಯ ಜಿಲ್ಲೆಯ ಸಹಕಾರಿ ಸಂಸ್ಥೆ, ಅವರು ಕೊಟ್ಟಂಥ ಡೆಪಾಸಿಟನ್ನು ವಾಪಸ್ ಕೊಟ್ಟು ಪುನಃ ತಗೊಳ್ಳೋದು ಈ ರೀತಿ ಮಾಡ್ತಾ ಇದ್ದೆ. ಹಾಗೆ ಮಾಡುವಾಗ ಒಂದ್ಸಲ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್, ಅಂದನ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಹೇಳಿದರು, ಉಳಿದ 3 ಕೋಟಿ ಬಿಡುಗಡೆ ಮಾಡಲಿಕ್ಕೆ ನೀವು ರಾಜೀನಾಮೆ ಕೊಟ್ಟರೆ ಮಾತ್ರ ಮಾಡಬೇಕು ಅಂತ ಬಂದು ಹೇಳಿದರು. ನಾನು ಹೇಳಿದೆ ಅಡ್ಡಿಲ್ಲ, ನಾನು ಕೂಡ ತಂದಂಥ 45 ಲಕ್ಷ ರೂಪಾಯಿ ಇದೆಯಲ್ಲ, ಬಡ್ಡಿಯಲ್ಲ ಬರೀ ಅಸಲು, ಮರುಪಾವತಿ ಮಾಡಿ ನಾನು ಬಿಡ್ತೇನೆ, ಇಲ್ಲದೆ ನಾನು ಬಿಟ್ಟ ಮೇಲೆ ನೀವು ಕೊಡೋದಿಲ್ಲ ಅಂತ ಹೇಳಿದವರು. ಸಕ್ಕರೆ ಮಾರಿ ತಂದು ಕೊಟ್ಟರು, ರಾಜೀನಾಮೆ ಕೊಟ್ಟು 2 ವರ್ಷದಲ್ಲಿ ಕಾರ್ಖಾನೆ ಬಂದರು. ಆದರೆ ಇವತ್ತು ಕಾರ್ಖಾನೆ ಅವಶೇಷಗಳು ಉಳಿದಿದೆ ಕಾಣ್ತು, ಅವಶೇಷಗಳು ಗುಜರಿಯಾಗಿದೆ ಮತ್ತು ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಸರ್. ಅದಕ್ಕೆ ಈಗಾಗಲೇ ಕಂಪ್ಲೇಂಟು ಆಗಿದೆ, ಒಂದು ಪ್ರತಾಪ್ ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಎಲ್ಲ ನಡೆದಿತ್ತು. ಆಗ ನಾನು ಆಯೋಗದ ಅಧ್ಯಕ್ಷನಾಗಿದ್ದೆ, ಯಾವುದೇ ಪ್ರತಿಭಟನೆಯಲ್ಲೆಲ್ಲ ಭಾಗವಹಿಸ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ಅವ್ರಿಗೆ ಕೊಟ್ಟು ಅವರು ಕಂಪ್ಲೇಂಟನ್ನು ಕೊಟ್ಟು ತನಿಖೆ ಆಗ್ತಾ ಇದೆ. ಪ್ರಮುಖವಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ, ಇನ್ನೊಂದು ರೈಲ್ವೆ ಸರ್. ಈಗ ರೈಲ್ವೆಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ತಾವು ಸ್ಪಂದಿಸಿದ ಬಗ್ಗೆ ಕುಂದಾಪುರ ಜನರಿಗಿರ್ಬೋದು, ಉಡುಪಿ ಜಿಲ್ಲೆ ಜನರಿಗಿರ್ಬೋದು ಭಾಳ ಖುಷಿ ಇದೆ ಸರ್. ಇನ್ನು ಅದನ್ನು ಉತ್ತಮೀಕರಣ ಮಾಡುವುದಾದ್ರೆ ಸರ್, ಈಗ ಕುಂದಾಪುರದಲ್ಲಿ ಹೆಚ್ಚಿನ ರೈಲು ನಿಲ್ಬೇಕನ್ನುವಂಥದ್ದು ಉಡುಪಿಯಲ್ಲಿರ್ಬೋದು. ಆವತ್ತು ಸುಮಾರು ಹೊಸ ರೈಲುಗಳನ್ನು ಉತ್ತರ ಭಾರತದಿಂದ ಮತ್ತು ಮುಂಬೈಯಿಂದ ಕೇರಳಕ್ಕೆ ಹೋಗಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದು, ಯಶಸ್ಸನ್ನು ಕಂಡಿದ್ದೇನೆ. ಮತ್ತು ಪ್ರತಿ ಸ್ಟೇಷನಲ್ಲಿ ಅದನ್ನು ನಿಲ್ಲಿಸುವಂಥದ್ದು, ಕುಂದಾಪುರ, ಬಾರ್ಕೂರು, ಉಡುಪಿ ಎಲ್ಲ ಕಡೆಯಲ್ಲಿ ನಿಲ್ಲಿಸ್ಬೇಕು ಅನ್ನೋಂಥದ್ದು ಆಗಿದೆ. ಆದರೆ ಕೊರೋನಾ ಟೈಮ್ನಲ್ಲಿ ಕೆಲವೊಮ್ಮೆ ನಿಲ್ಲಿಸಿದರು, ಅದನ್ನು ಪುನಃ ಅಲ್ಲಿ ಸ್ಟಾಪೇಜ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ. ಹೊಸ 3 ರೈಲುಗಳನ್ನು ಆಗ್ತಿದ್ದು, ಒಂದು ಮಂಗಳೂರು ಟು ಮಡ್ಗಾಂವ್ ಇಂಟರ್ಸಿಟಿ, ಒಂದು ಮಂಗಳೂರು ಟು ಭಟ್ಕಲ್ ಡೆಮು, ಅದೆರಡು ನಿಲ್ಲಿಸಿ ಆಗಿದೆ. ಅದನ್ನು ಯಾಕೆ ನಿಲ್ಲಿಸಿದ್ರು ಅನ್ನೋ ಉದಾಹರಣೆಯನ್ನು ಕೊಟ್ಟಿಲ್ಲ, ಕೇಳಲಿಲ್ಲ. ಅದನ್ನು ನಂತರ ಯಾರು ಪ್ರಶ್ನೆಯೂ ಮಾಡಲಿಲ್ಲ. ಮಂಗಳೂರಿನಿಂದ ಕಾಚಿಗುಡ ಹೈದರಾಬಾದಿಗೆ ಒಂದು ಟ್ರೈನ್ ಹಾಕ್ಸಿದ್ದೆ, ಅಂದು ಖರ್ಗೆ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಚಿಕ್ಕಮಗಳೂರಿಗೂ ಅಷ್ಟೇ, ಒಂದು ಹೊಸ ರೈಲ್ವೆ ಸ್ಟೇಷನ್ ಆಯಿತು. ಬೆಂಗಳೂರಿನಿಂದ ಬರಲಿಕ್ಕೆ ಭಾಳ ರೈಲ್ವೆ ಲೈನ್ ಆಗಲಿಕ್ಕೆ ಭಾಳ ಸಮಸ್ಯೆ ಆಗಿತ್ತು. ಅದನ್ನೆಲ್ಲ ಇತ್ಯಾವತ್ತು ಆವತ್ತು ಉದ್ಘಾಟನೆ ದಿವಸ ಒಂದು ಟ್ರೈನ್ ಬಂತು, ಇವತ್ತಿಗೂ ಅದು ಒಂದೇ ಟ್ರೈನ್ ಬಿಟ್ಟು ಇನ್ನೊಂದು ಟ್ರೈನ್ ಬರಲಿಲ್ಲ ಚಿಕ್ಕಮಗಳೂರಿಗೆ. ಅದರ ಫಾಲೋಅಪ್ ಆ್ಯಕ್ಷನ್ ಇರಬೇಕಾಗ್ತದೆ.
ಎಕ್ಸ್ಟೆನ್ಷನ್ ಅಲ್ಲಿಂದ ಪುನಃ ಮಂಗಳೂರಿಗೆ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ಲ್ಯಾಂಡ್ ಎಕ್ವಿಷನ್ ಪ್ರಾರಂಭ ಆಗಿ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಬಂದ ಕೂಡಲೇ ಘೋಷಣೆ ಆದ ಕೂಡಲೇ ಒಂದು ಚೌಕ ಸ್ಥಾಪನೆ ಆಯ್ತು. ಅದರಿಂದ ಇವೆಲ್ಲವೂ ನಾವು ಫಾಲೋಅಪ್ ಮಾಡದೇ ಇದ್ರೆ ಯಾವುದು ವರ್ಕ್ ಆಗೋದು. ಈಗ ಮೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಸ್ಯಾಂಕ್ಷನ್ ಮಾಡಿಸಿದೆ, ಒಂದು ಚಿಕ್ಕಮಗಳೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿಸಿ ರೋಡ್, ತುಮಕೂರು ಟು ಶಿವಮೊಗ್ಗ ಚತುಷ್ಪಥ ರಸ್ತೆ, ಇನ್ನೊಂದು ತೀರ್ಥಹಳ್ಳಿ ಟು ಮಲ್ಪೆ. ಯಾಕಂದ್ರೆ ತೀರ್ಥಹಳ್ಳಿ ಅವರಿಗಿದೆ ರಾಷ್ಟ್ರೀಯ ಹೆದ್ದಾರಿ, ಅದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದು. ಆದರೆ ಅದು ಸಹ 10 ವರ್ಷದ ನಂತರ, ನಾನು 20 ತಿಂಗಳಾದದ್ದು, 10 ವರ್ಷದ ನಂತರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಯಾವುದು, ಎಲ್ಲ ಅರ್ಧರ್ಧರ್ಧ ಆಗಿ ನಿಂತಿದೆ. ಅದರಿಂದ ತೊಂದರೆ, ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟು ಶೀಘ್ರ ಯಾವುದೇ ಒಂದು ರಸ್ತೆ ಕನ್ಸ್ಟ್ರಕ್ಷನ್ ಆಗ್ತದೆ ಅಷ್ಟು ಸ್ಮೂತ್ ಆಗಿ ಟ್ರಾಫಿಕ್ ಹೋಗ್ತದೆ ಮಾತ್ರ ಅಲ್ಲ, ಅಪಘಾತಗಳು ಕಮ್ಮಿ ಆಗ್ತದೆ. ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಶೆಡ್ಯೂಲ್ ರೇಟ್ ಅವತ್ತಿದ್ದದ್ದಕ್ಕೂ ಇವತ್ತಿದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಕಾಂಟ್ರಾಕ್ಟರ್ ಎಸ್ಕಲೇಷನ್ ಕೇಳಿ ಕೇಳ್ತಾರೆ, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ರಸ್ತೆ ತಡ ಆಗಿದೆ ಮಾತ್ರ ಅಲ್ಲ, ರಸ್ತೆ ತಡ ಆದ್ದರಿಂದ ಸರ್ಕಾರಕ್ಕೆ ನಷ್ಟ ಆಯಿತು. ಸರ್, ಇನ್ನೊಂದು ಫಾಲೋಅಪ್ ವಿಚಾರ ಹೇಳಿದರೆ, ಜಯಪ್ರಕಾಶ್ ಹೆಗಡೆ ಅವರು ಸಮಸ್ಯೆಗಳಿಗೆ ಫೋನ್ ಕಾಲಲ್ಲಿ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಮಾತಿದೆ. ನಮ್ಗೆ ಭಾಳ ಸರಿ ಅನಿಸೋದು, ಜನಪ್ರತಿನಿಧಿಗಳೆಲ್ಲ ನಿಮ್ಮದೇ ನಿಲುವನ್ನು ತಳೆದ್ರೆ ಸಮಸ್ಯೆಗಳು ಭಾಳ ಬೇಗ. ಖಂಡಿತ, ಯಾಕಂದರೆ ಜನರು ದೊಡ್ಡ ದೊಡ್ಡ ಸಮಸ್ಯೆ ಇಟ್ಕೊಂಡು ಬರೋದಿಲ್ಲ, ಅವರಿಗೆ ತಾಲೂಕು ಆಫೀಸಲ್ಲಿ ಕೆಲಸ ಆಗಬೇಕಾಗ್ತದೆ, ಜಿಲ್ಲಾಧಿಕಾರಿಗಳಿಗೆ ಕೆಲಸ ಆಗಬೇಕಾಗ್ತದೆ, ಎ ಸಿ ಆಫೀಸಲ್ಲಿ ಕೆಲಸ, ತಾಲೂಕು ಪಂಚಾಯತ್ನಲ್ಲಿ. ಅದನ್ನು ಅಲ್ಲಿ ತಡ ಮಾಡಿದಾಗ ಅವರು ಒಂದು ಅಲ್ಲಿ 4-5 ಸಲ ಓಡಾಡಿ ತಡೆ ನಮ್ಮ ಹತ್ರ ಬರ್ತಾರೆ. ಬಂದಾಗ ನಮ್ಮ ಕರ್ತವ್ಯ ಆಗ್ತದೆ ಆ ಅಧಿಕಾರಿಗೆ ಫೋನ್ ಮಾಡಿ ಅದನ್ನು ಬೇಗ ಮಾಡಿಕೊಡಿ ಅಂತ. ನಾವು ಫೋನ್ ಮಾಡಿದ ಕೂಡಲೇ ಆಗುವಂಥ ಕೆಲಸ ಅವರೇ ಹೋದಾಗ ಯಾಕೆ ಆಗೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಉತ್ತರ ಸಿಕ್ಕಿದೆ ಸರ್? ಸಿಕ್ಕಲಿಲ್ಲ. ತಾವು ಇತ್ತೀಚೆಗೆ ಹಾಲಾಡಿ ಅವ್ರನ್ನ ಭೇಟಿಯಾದರೆ, ರಾಜಕೀಯವಾಗಿ ಪ್ರತಿಸ್ಪರ್ಧಿ ಸದ್ಯ ನೋಡೋದಾದರೆ, ಅದನ್ನೊಂದು ಭೇಟಿ ಮಹತ್ವಪೂರ್ಣ ಅನಿಸುತ್ತ? ಹೌದು, ನಾವು ಸಹಕಾರವನ್ನು ಕೇಳಲಿಕ್ಕೆ ಹೋಗಿದ್ದು ಅವರು. ಅವ್ರು ಹೇಳಿದರು ಸುಭಾಷ್ ಪೂಜಾರಿಯವರು ಬಂದಿದ್ದರು, ನಾನು ಯಾರಿಗೂ ಇಷ್ಟ ಕೆಲಸ ಮಾಡುವುದಿಲ್ಲ ಯಾಕಂದರೆ ಬೆನ್ನುನೋವಿದೆ ಓಡಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಸೊ ಅವ್ರ ಆರೋಗ್ಯದ ಪ್ರಶ್ನೆ ಎತ್ತಿದಾಗ ಇಲ್ಲ ನನ್ನ ಕೆಲಸ ಮಾಡಿ ಅಂತ ಹೇಳೋದು ಸರಿಯಲ್ಲ ಅಂತ. ಅದರಿಂದ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾತಾಡಿ ಮತ್ತೆ ಸೌಹಾರ್ದ ಇತ್ತು ಭೇಟಿ. ಓಕೆ ಸರ್, ಈಗ ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ವಿಧಾನಸಭೆ ಇದೆ, ತಾವು ಪಾರ್ಲಿಮೆಂಟ್ರಿ ಹೋಗ್ತಾ ಇದ್ದೀರಿ, ಸಾಮಾನ್ಯವಾಗಿ ರಾಷ್ಟ್ರೀಯ ನಾಯಕತ್ವ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ತಾವು ಎಲ್ಲೂ ಕೂಡ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ಮಾತಾಡ್ತಿಲ್ಲ, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮಾತಾಡ ಹೇಳ್ತೇವೆ. ರಾಷ್ಟ್ರೀಯ ನಾಯಕತ್ವ ನಮಗೆ ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ ಅಲ್ಲಿ, ಬಟ್ ಏನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕಾಗ್ತದಲ್ವಾ? ಪ್ರಯತ್ನ ಮಾಡೋದು ನಮ್ಮದು ಸರ್ಕಾರ. ನಾನು ಹಿಂದೆ ಅಡಿಕೆ ಬೆಳೆಗಾರ ಸಮಸ್ಯೆ, ಕಾಫಿ ಬೆಳೆಗಾರ ಸಮಸ್ಯೆಗೆ ನಾಯಕರ ಹೆಸರೇಳಿ ಮತ್ತೆ ಕೇಳಲಿಲ್ಲ. ಈಗ ಮುಖ್ಯಮಂತ್ರಿಗಳ ಸಂಸದನಾಗಿದ್ದಾಗಲೂ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಭೆಯನ್ನು ಮಾಡಿಸಿ ನಾವು ಚರ್ಚೆಯನ್ನು ಮಾಡಿತ್ತು. ಇವತ್ತು ಪರಿಹಾರ ಕಂಡಿದ್ದಾರೆ. ಅಡಿಕೆ ಬೆಳೆಗಾರದು ನಾನು ಪ್ರಧಾನಮಂತ್ರಿಯನ್ನು ಕಂಡಿದ್ದೆ, ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವ್ರನ್ನ, ಶರದ್ ಪವಾರ್ನು ಅದಕ್ಕೆ ಸೊಲ್ಯೂಷನ್ ಕೊಟ್ಟರು, ಶರದ್ ಪವಾರ್ ಮತ್ತು ಆನಂದ್ ಶರ್ಮ ಅವರು. ಇದು ಪಾರ್ಲಿಮೆಂಟ್ನಲ್ಲಿ ಸಲಹೆಗಳಿಗೆ ನಮ್ಮ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ಆಗ್ತದೆ, ತಗೊಳ್ಳುವಂಥ ಬಿಡುವಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು. ಆದರೆ ಕೆಲಸ ಆಗಬೇಕಾದ್ರೆ ಸ್ವತಃ ನೀವು ಕಚೇರಿಗಳಿಗೆ ಹೋಗಲೇಬೇಕಾಗ್ತದೆ. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಯಾವುದೋ ಒಂದು ಕೆಲಸಕ್ಕೆ ಕೃಷಿ ವಿಷಯದಲ್ಲಿ ಸೆಕ್ರೆಟರಿ ಅಗ್ರಿಕಲ್ಚರ್ನ ಭೇಟಿಯಾಗಿದ್ದೆ, ಅವ್ರ ಹತ್ರ ಇದನ್ನೆಲ್ಲ ಇದೊಂದು ಆಗಬೇಕಾಗ್ತದೆ. ಅವ್ರು ಹೇಳಿದರು, ಡೆಫಿನೆಟ್ಲಿ ಸರ್, ವೆನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಸ್ ಕಮ್ ಟು ಮೈ ಆಫೀಸ್ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳಿದರು. ಸಿ ನೀವು ಸುತ್ತ ಹೋದದ್ದಕ್ಕೂ ಬರೀ ಪತ್ರ ಬರೆದಕ್ಕೂ ಭಾಳ ವ್ಯತ್ಯಾಸ. ಯಾವುದೇ ಕೆಲಸ ಅಲ್ಲಿ ಅಂತ ಅಲ್ಲ, ಇಲ್ಲಿ ಆದರೂ ಸಹ ಬರೀ ಪತ್ರ ಬರೆದು ಸುಮ್ಮನೆ ಕೂತ್ರೆ ಕೆಲಸ ಆಗೋದು. ಸರ್, ಇದೇ ವಿಚಾರದ ಬಗ್ಗೆ ಮುಂದುವರಿಸೋದಾದರೆ, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಸರ್, ಕಚೇರಿಗಳಿಗೆ ಹೋಗಬೇಕಾದ್ರೆ ಹಿಂದಿ ಭಾಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು, ಅದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತದೆ ಆ ಸ್ಟೇಟ್ಮೆಂಟ್, ಅದು ನಿಜವಾಗ್ಲೂ ಮುಖ್ಯ ಅಂತ ಅನ್ಸುತ್ತ ನಿಮಗೆ? ನಾನು ಅವರ ಬಗ್ಗೆ ಏನು ಹೇಳಲಿಲ್ಲ, ನನ್ನ ಬಗ್ಗೆ ಹೇಳ್ಕೊಂಡದ್ದು. ನಾನು ನನಗೆ ಪ್ರಶ್ನೆಯನ್ನು ಕೇಳಿದ್ದು, ನಾನು ಉತ್ತರವನ್ನು ಹೇಳಿದ್ದೆ, ಅವ್ರ ಹೆಸರು ಹೇಳಲಿಲ್ಲ. ನಾನು ಕಚೇರಿಯಲ್ಲಿ ಹೋದಾಗ ನಾನು ಕಂಡುಕೊಂಡದ್ದು ಹೌದು. ಹೋಗಿ ಆಫೀಸರ್ಸ್ ಹತ್ರ ಮಾತಾಡುವಾಗ, ಒಂದು ವೇಳೆ ಕರ್ನಾಟಕ ಕಡೆಯವ್ರನ್ನವ್ರು ಇದ್ದರೆ ಮಾತಾಡಲಿಕ್ಕೆ ಆಗ್ತದೆ, ಆದರೆ ನಾನು ಬೇರೆ ಅಧಿಕಾರಿಗಳು ನಾನೇ ಸ್ವತಃ ಹೋಗ್ತಾ ಇದ್ನಲ್ಲ, ಅಧಿಕಾರಿಗಳ ಹತ್ರ ಮಾತಾಡುವಾಗ ಇಂಗ್ಲೀಷ್ ಇದ್ದರೆ ಬೆಟರ್ ಅಂತ ಹೇಳಿದ್ದು ಹೌದು, ತಪ್ಪಿಲ್ಲ. ಬಟ್ ಸದನದಲ್ಲಿ ಮಾತಾಡಲಿಕ್ಕೆ ಇಂಗ್ಲೀಷ್ ಹಿಂದಿ ಬೇಕಂತ ಇಲ್ಲ, ಟ್ರಾನ್ಸ್ಲೇಟರ್ ಇದ್ದಾರೆ ಅಂತಲೂ ಹೇಳಿದ್ದೇನೆ. ಅದರಲ್ಲಿ ನಾನು ಪ್ರಥಮ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿಸೋ ಕನ್ನಡದಲ್ಲಿ ಅಂತಲೂ ಹೇಳಿದ್ದೇನೆ. ಅದರಿಂದ
ಆ ವಿಷಯವನ್ನು ಹೇಳಿದಂತಕ್ಕೆ ನಾನು ಉತ್ತರವನ್ನು ಕೊಟ್ಟಮೇಲೆ ಜನ ಅದನ್ನು ಒಪ್ಪಿದ್ದಾರೆ. ಯಾಕಂದರೆ ನಾನು ಬೇರೆಯವರು ಹೇಳಿದ್ದನ್ನು ಪೂರಾ ನನ್ನ ಬಗ್ಗೆ ಹೇಳಿದ್ದಾರೆ ಅಂತ ಗ್ರಹಿಸಬಾರ್ದು. ಆ ಗ್ರಹಿಕೆ ಮಾರ್ಕ್ ಆಗ್ತದೆ ಕೆಲಸ. ಕರಾವಳಿ ಅಂತ ಹೇಳಿದ್ರೆ ಹಿಂದುತ್ವ ಹಿಂದುತ್ವ ಅನ್ನೋ ಒಂದು ಮಾತಿದೆ. ಈ ಹಿಂದುತ್ವದ ಮುಂದೆ ಬಂಧುತ್ವದ ವಿಚಾರಗಳೆಲ್ಲೋ ಸಪ್ಪೆ ಅಂತ ಅನಿಸುತ್ತೆ ಅಂತೇಳಿ. ಹಿಂದುತ್ವ, ನಾನು ಹಿಂದೂ, ನಾನು ಅಯೋಧ್ಯೆಗೆ ದೇಣಿಗೆಯನ್ನು ಕೊಟ್ಟಿದ್ದೇನೆ, ನಮ್ಮೂರಲ್ಲಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ದೇನೆ, ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ದೇನೆ. ಅದು ನಮ್ಮ ವೈಯಕ್ತಿಕ ವಿಚಾರಗಳು, ಧಾರ್ಮಿಕ ಭಾವನೆ. ಆದರೆ ಚುನಾವಣೆಗೆ ಬಂದಾಗ ನಾನೇನನ್ನು ಮಾಡಿದ್ದೇನೆ ಕೆಲಸ, ಅದು ಭಾಳ ಮುಖ್ಯ ಆಗ್ತದೆ. ಮಾಡಿದ್ದು ಮುಂದೆ ಏನನ್ನು ಮಾಡ್ತೇನೆ ಅದು ಭಾಳ ಮುಖ್ಯ ಆಗ್ತದೆ. ಈಗ ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಬಿ ಜೆ ಪಿ ಚುನಾವಣೆಯನ್ನು ಎದುರಿಸುತ್ತೆ. ಕಾಂಗ್ರೆಸ್ಸು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಮಾತಾಡುವುದಿಲ್ಲ, ಆದರೆ ಒಂದು ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಒಂದು ಸ್ಟ್ಯಾಂಡ್ ಇರಬೇಕಾದದ್ದು ಅಗತ್ಯ ಅಂತ ಅನಿಸೋದಿಲ್ವಾ ಸರ್? ಪಾರ್ಲಿಮೆಂಟ್ ಡೆವಲಪ್ಮೆಂಟ್, ಎಸ್, ಧಾರ್ಮಿಕ ಭಾವನೆಗಳಿಗೆ ನ್ಯಾಷನಲ್ ಇಶ್ಯೂ ಆಗೋದಿಲ್ಲ. ಯಾಕಂದರೆ ವಿವಿಧ ಜಾತಿಗಳು ವಿವಿಧ ಧರ್ಮಗಳಿರುವಾಗ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಚಿಂತನೆ ಬೇರೆ ಇರ್ತದೆ. ಕೆಲವರು ದೇವರನ್ನೇ ನಂಬೋದಿಲ್ಲ, ಅವರದ್ದು ಬೇರೆ ಇರ್ತದೆ. ಕೆಲವರು ದೇವರನ್ನು ನಂಬ್ತಾರೆ, ಕೆಲವರು ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತದೆ, ಕೆಲವರು ಕಮ್ಮಿ ಹೋಗ್ತಾರೆ. ಅವರಿಗೆ ಬಿಟ್ಟು ವಿಚಾರ ಅದು. ಕರಾವಳಿಯ ಕಾಂಗ್ರೆಸ್ ಬಿ ಜೆ ಪಿಯ ವೈಫಲ್ಯಗಳನ್ನು ಎದುರಿಸುವಲ್ಲಿ, ಅವರ ಅಕ್ರಮಗಳನ್ನು ಬಯಲಿಗೆಳುವಲ್ಲಿ ಸ್ವಲ್ಪ ಹಿಂದೆಟ್ ಹಾಕುತ್ತೇನೋ ಅಂತ. ಇಲ್ಲ, ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ನಾನು ಪತ್ರಿಕೆಯವರ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಮೊದಲೆಲ್ಲ ಹೇಗಿತ್ತು ಅಂದರೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾಯಿದ್ರು, ಈಗ ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದಿದೆ. ಅದಾಗಬಾರ್ದು. ಒಂದೇ ಇಬ್ಬರಿಗೂ ಒಂದೇ ಮಾನದಂಡ ಇರಲಿ. ಅವರಿಗೆಷ್ಟು ಪ್ರಶ್ನೆಯನ್ನು ಕೇಳ್ತಾರೆ, ಸರ್ಕಾರಕ್ಕೂ ಅದಕ್ಕಿಂತ ಹೆಚ್ಚು ಕೇಳಬೇಕಾಗ್ತದೆ. ನಾನು ಪ್ರಜಾವಾಣಿಯವರು ನನ್ನನ್ನು ಒಂದು ಎರಡು ಸಲ ಕರೆದಿದ್ದರು, ಅವರ ಹೊಸ ರಿಪೋರ್ಟರ್ಸಿಗೆ ಪ್ರಾರಂಭದಲ್ಲಿ ಅವರಿಗೆ ಸದನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಚರ್ ಕೊಡಲಿಕ್ಕೆ ಹೋಗಿದ್ದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಅವರಿಗೆ, ಅಧ್ಯಯನ ಮಾಡಬೇಕು. ಸರ್ಕಾರದಲ್ಲಿದ್ದ ಮಂತ್ರಿಗೆ ಅವನು ಒಂದು ಇಲಾಖೆಯನ್ನು ಅಧ್ಯಯನ ಮಾಡಿದರೆ ಸಾಕಾಗ್ತದೆ. ವಿರೋಧ ಪಕ್ಷದಿಂದಾಗಿ ಎಲ್ಲ ಇಲಾಖೆಯ ಬಗ್ಗೆ ಮಾಹಿತಿಯನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಮಾಡಲಿಕ್ಕೂ ಆಗೋದಿಲ್ಲ, ಸರ್ಕಾರ ತಪ್ಪುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಶಾಸಕರು, ಎಲ್ಲ ಶಾಸಕರಿಗೂ. ಅದು ಅದು ಪತ್ರಕರ್ತರದ್ದು ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗ್ತದೆ. ಸರ್ಕಾರ ಉತ್ತರವನ್ನು ಕೊಟ್ಟದ್ದು ವಿರೋಧ ಪಕ್ಷದವರು ಮಾತ್ರ, ಎಲ್ಲ ಅನಲೈಸ್ ಮಾಡಿ ನೀವು ರಿಪೋರ್ಟನ್ನು ಬರಬೇಕು. ಅದು ಸರಿಯಾಗಿ ಕೇಳಿಸ್ಕೊಳ್ದೆ ನೀವೇನಾದರೂ ಬರದೆ ನಾವು ಹೇಳೋದೇ ಒಂದು ನೀವು ಬರೆಯೋದು ಒಂದಾದಾಗ ಜನಾಭಿಪ್ರಾಯ, ಯಾಕಂದರೆ ಜನರ ಅಭಿಪ್ರಾಯ ನಿಮ್ಮ ಪತ್ರಿಕಾ ಮುಖನ ಮೂಡಬೇಕಾಗ್ತದೆ. ವಿರೋಧ ಪಕ್ಷರು ಸಲಹೆಯನ್ನು ಕೊಡುವಂಥದ್ದು ಸರ್ಕಾರಕ್ಕೆ, ವಿರೋಧ ಪಕ್ಷರು ಕೇಳಿದ್ದನ್ನು ಕೇಳಿ ಒಂದು ವೇಳೆ ಅದು ಸರಿಯಾಗಿದ್ದರೆ ಅಳವಡಿಸಿಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅದು ಪ್ರತಿಷ್ಠೆ ಅಂತ ತಗೊಳ್ಬಾರ್ದು. ಬಿಲ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ, ಕಾನೂನು ಮಾಡುವಾಗ ಇದು ಸಮಸ್ಯೆ ಉದ್ಭವ ಆಗ್ತದೆ. ಸರ್, ಕಾನೂನು ಅಂದಾಗ ಒಂದು ವಿಚಾರ, ತಾವು ವಕೀಲರಾಗಿದ್ದವರು, ಮತ್ತು ಹಿಂದೆ ಸಂಸತ್ನಲ್ಲಿ ಕೂಡ ಸಂವಿಧಾನ ತಿದ್ದುಪಡಿಯ ಮೇಲೆ ಭಾಷಣ ಮಾಡಿದ್ರಿ. ಈಗ ಬಿ ಜೆ ಪಿಯವರು ಯಾವಾಗಲೂ ಹೇಳ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ 400 ಸೀಟ್ ಬೇಕು, ನಮಗೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನನಗೆ ಒಂದು ಪ್ರಶ್ನೆ ಇರೋದು, ಮೂಲಭೂತವಾಗಿ ಸಂವಿಧಾನ ತಿದ್ದುಪಡಿ ಮತ್ತು ಬದಲಾವಣೆ, ಇದರ ಅರ್ಥಗಳ ವ್ಯಾಪ್ತಿ ಯಾವುದು ಅಂತ ಹೇಳಿ ಸರ್. ಅಗತ್ಯ ಬಂದಾಗ ಈ ತಿದ್ದುಪಡಿ ಮಾಡುವಂಥದ್ದು ಇರ್ತದೆ, ಬದಲಾವಣೆ ಮಾಡ್ತಾನೆ ಅಂದರೆ ಅದು ಮಾರ್ಕ್ ಆಗಬಾರ್ದು. ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಇದು ಚರ್ಚೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಅಂತ ಒಂದು ಮಾಡಿದ್ದರು. ಅದರಲ್ಲಿ 2 ವರ್ಷ 11 ತಿಂಗಳು 17 ದಿವಸಗಳ ಕಾಲ ಚರ್ಚೆ ಆಗಿದೆ. ಥ್ರೆಡ್ ಬೇರ್ ಚರ್ಚೆಯನ್ನು ಮಾಡಿ ಒಂದು ಸಂವಿಧಾನವನ್ನು ಕೊಟ್ಟದ್ದು. ಅನೇಕ ಬೇರೆ ರಾಷ್ಟ್ರಗಳ ಸಂವಿಧಾನವನ್ನು ನೋಡಿ ಬೇಕಾದ ಅಂಶಗಳನ್ನು ತಗೊಂಡು ಇದನ್ನು ಮಾಡಿದಂಥದ್ದು. ಅದರಿಂದ ಸಮಯ ಬದಲಾದಾಗೆ ಸ್ವಲ್ಪ ಬದಲಾವಣೆಗಳು ಬೇಕಾಗ್ತದೆ. ಅದನ್ನು ಬಿಟ್ಟು ಸಂವಿಧಾನವನ್ನೇ ಬದಲು ಮಾಡ್ತೇವೆ ಅಂತ ಸರಿ. ಓಕೆ ಸರ್, ಕಾಂಗ್ರೆಸ್ ಗ್ಯಾರಂಟಿ, ಲೋಕಸಭಾ ಚುನಾವಣೆ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತೇಳಿ? ಖಂಡಿತ ಬರ್ತದೆ. ಯಾಕಂದರೆ ವಿಧಾನಸಭೆ ಚುನಾವಣೆ ಮುಂಚೆ ಅದನ್ನು ಕೊಡ್ತಾರೆ ಅನ್ನೋ ಭಾವನೆ ಜನರಲ್ಲಿ ಇರಲಿಲ್ಲ. ಈಗ ಕೊಟ್ಟಾಗಿದೆ, ಕೊಟ್ಟದ್ರ ಮೇಲೆ ನಂಬಿಕೆ ಬಂದಿದೆ. ಪುನಃ ಕೇಂದ್ರದಲ್ಲಿ ಕೆಲವು ಘೋಷಣೆಗಳನ್ನು ಮಾಡಿದ್ದಾರೆ ರಾಷ್ಟ್ರೀಯ ಪಕ್ಷದವರು, ಅದರಿಂದ ಕೊಡ್ಬೋದು ಅಂತ ನಂಬಿಕೆ ಇರ್ತದೆ. ಓಕೆ ಸರ್, ಕೊನೆಯದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿಯ ವಿಚಾರದಲ್ಲಿರ್ಬೋದು, ಜನರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ವಿಚಾರದಲ್ಲಿರ್ಬೋದು, ಜನರ ಜೀವನವನ್ನು ಕಟ್ಟುವ ವಿಚಾರದಲ್ಲಿರ್ಬೋದು, ನಿಮ್ಮ ಕಲ್ಪನೆ ಏನಿದೆ ಅನ್ಸುತ್ತೆ ಸರ್?
ನಾನು ಶಾಸಕನಾಗಿ ಮಂತ್ರಿ ಆದ ಕೂಡಲೇ ಪ್ರಥಮ ಆದ್ಯತೆಯನ್ನು ಕೊಟ್ಟಂತೂ ಬ್ರಿಡ್ಜಸ್ ಆ್ಯಂಡ್ ಡ್ಯಾಮ್ಸ್ ಎಜುಕೇಷನ್ಗೆ ಕೊಟ್ಟೆ, ಹೈಸ್ಕೂಲ್ಸ್ ತುಂಬ ಮಾಡಿಸಿದೆ, ಕಾಲೇಜನ್ನು ತಂದೆ. ಅದೇ ರೀತಿಯಲ್ಲಿ ಪ್ರಥಮ ಆದ್ಯತೆ ಡ್ಯಾಮ್ಸ್ ಆ್ಯಂಡ್ ಬ್ರಿಡ್ಜಸ್, ವಾಟರ್ ಡ್ಯಾಮ್ಸ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನೀರಾವರದ್ದು, ಅದರ ಮೇಲೆ ಎಲ್ಲ ಕಡೆಯಲ್ಲಿ ಆಗಿದೆ. ಇನ್ನೂ ಹೆಚ್ಚು ಚೆಕ್ ಡ್ಯಾಮ್ಸ್ ಆಗಬೇಕಾಗ್ತದೆ, ರೈತರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕು. ಅದೇ ಒಂದು ದಾರಿ ಬಿಟ್ಟರೆ ಬೇರೆ ಯಾರು? ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಡ್ಯಾಮ್ ಎಲ್ಲಿ ಮಾಡಿದ್ದಾರೆ? ಅಲ್ಲಿಂದ ಲಿಫ್ಟ್ ಮಾಡಬೇಕಾಗ್ತದೆ. ಈಗ ಉಡುಪಿ ಟೌನಿ ಕುಂದಾಪುರಕ್ಕೆ ಸಹ ಇಲ್ಲಿಂದಲೇ ನೀರು ಹೋಗ್ತಾ ಇದೆ, ನಮ್ಮ ಮನೆ ಹತ್ರದಿಂದ ಎಲ್ಲಿ ಒಂದು ಕೆಳಗೆ ಡ್ಯಾಮ್ ಮಾಡಿಸಿದ್ದೆ, ಅದೇ ಭಾಳ ಸಹಾಯ ತಿಂದರೆ ಉಪ್ಪು ನೀರು ಬಂದು ಬಿಡ್ತಾ ಇತ್ತು ಆ ಬಾವಿಗೆ. ಅದೇ ರೀತಿಯಲ್ಲಿ ಭರತ್ಕಲ್ಲಿಂದ ಹೊರ ಇದೆ ನೀರು ಉಡುಪಿಗೆ ತಗೊಂಡು ಹೋಗ್ತಾ ಇದೆ. ಆ ಪ್ಯೂರಿಫಿಕೇಷನ್ ಪ್ಲ್ಯಾಂಟಿಗೆ ಜಾಗ ಕೊಟ್ಟದ್ದು ನಂದೇ. ಅಲ್ಲಿ ಸ್ವಲ್ಪ ವಿರೋಧ ಇತ್ತು, ಜನರಿಗೆ ನೀರು ಕುಡಿಯಲಿಕ್ಕೆ ವ್ಯವಸ್ಥೆ ಮಾಡಬೇಕಾದ್ರೆ ಪ್ಯೂರಿಫಿಕೇಷನ್ ಪ್ಲ್ಯಾಂಟ್ ಬೇಕೇ ಆಗ್ತದೆ. ಅದೇ ದಾರಿಯಲ್ಲಿತ್ತು ಪೈಪ್ಲೈನ್ ಹೋಗೋ ದಾರಿಯಲ್ಲಿ. ಸರ್ಕಾರ ಏನು ಫಿಕ್ಸ್ ಮಾಡಿತ್ತು ಆ ರೇಟ್ ಬಿಟ್ಟು ಅದಕ್ಕಿಂತ ಜಾಸ್ತಿ ಕೇಳಲಿಲ್ಲ, ಬೇರೆಲ್ಲ ಜಾಸ್ತಿ ಕೇಳಿದರು, ನಾನು ಜಾಸ್ತಿ ಕೇಳಿಲ್ಲ. ಓಕೆ, ಅದೇ ಹೇಳಿದ ಮೆಡಿಕಲ್ ಕಾಲೇಜ್ ಬೇಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಇರಬೇಕಾಗ್ತದೆ, ಹೆಚ್ಚು ಎಜುಕೇಷನ್ ಮತ್ತು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇನೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾಗ್ತದೆ, ಆಗ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ, ಟೆಂಪಲ್ ಟೂರಿಸಮ್ ಬಗ್ಗೆ, ಯಾಕಂದರೆ ತುಂಬ ದೇವಸ್ಥಾನಗಳಿದೆ ಅದಕ್ಕೆ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗ್ತದೆ. ನಾರ್ತ್ನಲ್ಲಿ ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಗಿದೆ, ಈಗ ಬೆಂಗಳೂರಿನ ತಿರುಪತಿ ಒಂದು ಬಸ್ ಹೋಗಿ ಪೂಜೆ ಎಲ್ಲ ಮಾಡಿಸಿ ಕರ್ಕೊಂಬ, ಅದೇ ರೀತಿಯಲ್ಲಿ ದಿನ ಬೆಳಿಗ್ಗೆ ಒಂದು ಬಸ್ ಹೊರಟ್ರೆ ಎಲ್ಲ ಟೆಂಪಲ್ಗಳಲ್ಲಿ ಸರಿಯಾದ ಸಮಯಕ್ಕೆ ಪೂಜೆಯನ್ನು ಮಾಡಿಸಿ ಕರ್ಕೊಂಬರುವಂಥದ್ದು, ಈ ರೀತಿ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಪರಿಸರ ಸ್ನೇಹಿ ಉದ್ದಿಮೆಗಳು ಬಂದು ಉದ್ಯೋಗ ಸೃಷ್ಟಿಯಾಗಬೇಕಾಗ್ತದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗದೆ ಇದ್ದರೆ ಅದು ದೊಡ್ಡ ಸಮಸ್ಯೆ ಉದ್ಭವ ಆಗ್ತದೆ. ಇನ್ನು ಮುಂದೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂಥದ್ದು ಆದ್ಯತೆಯನ್ನು ಕೊಡಬೇಕೀಗ. ಉದ್ಯೋಗ ಅಂದಾಗ ಒಂದು ವಿಚಾರ ಸರ್, ಈಗ ಕರಾವಳಿಯಲ್ಲಿ ಈಗ ಇಂಡಸ್ಟ್ರೀಸ್, ದೊಡ್ಡ ಇಂಡಸ್ಟ್ರೀಸ್ ಬರಲಿಕ್ಕೆ ಇರ್ಬೋದು, ಬೇರೆ ಬೇರೆ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕಂಪನಿಗಳು ಬರಲಿಕ್ಕೆ ಇರ್ಬೋದು, ಕೆಲವೊಂದು ತೊಡಕುಗಳಿದೆ, ಒಂದು CRZ ಇರ್ಬೋದು, ಆ ಕಡೆ ಹೋದರೆ ಕಸ್ತೂರಿರಂಗನ್ ಅಂತ ಆ ಥರದ ಒಂದು ಸಮಸ್ಯೆಗಳಿರ್ಬೋದು, ಅಂದರೆ ಫೀಸಿಬಿಲಿಟಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತೇಳಿ ಅನಿಸುತ್ತೆ. ಅದ್ರ ಜೊತೆಗೆ ಇಚ್ಛಾಶಕ್ತಿ ಕೊರತೆ ಕೂಡ ಇರ್ಬೋದು ರಾಜಕಾರಣಿಗಳಲ್ಲಿ. ಅಲ್ಲಿ ಕೆಲವು ಜಾಗಗಳನ್ನು ಈಗಲೂ ಸಹ ದೊಡ್ಡ ಇಂಡಸ್ಟ್ರಿ ಬೇಕಂತೇಳಿ ಒಂದ್ಸಲ ನಾನು ಪ್ರಯತ್ನ ಮಾಡಿದೆ, ಉಷಾಯಿಸ್ಪೇಟನ್ನು ತರಬೇಕು ಇಲ್ಲಿ ಬಂದು ಕೇಳಿದರು ಜಾಗವನ್ನು. ಆಗ ದೇಶಪಾಂಡೆ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು, ಅವರು ಆಲ್ಮೋಸ್ಟ್ ಸ್ಯಾಂಕ್ಷನ್ ಮಾಡಿದ್ರೆ ಆದರೆ ಇಲ್ಲಿ ಪ್ರತಿಭಟನೆ ಆದ್ದರಿಂದ ಕೈ ಬಿಡ್ತು ನಾವು ಬೇಡ ಅಂತೇಳಿ. ಆದರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಜಾಗ ಇದೆಯಲ್ಲ, ಅಂಥದ್ದನ್ನೇ ಎಲ್ಲ ತಾಲೂಕಿನಲ್ಲಿ ಒಂದೊಂದು ಮಾಡಿದರೆ 100 ಎಕರೆ ಜಾಗ ಇಟ್ಟು ಮೀಡಿಯಮ್ ಸ್ಮಾಲ್ ಆ್ಯಂಡ್ ಟೈನಿ ಸೆಕ್ಟರ್ಸ್, ಅದು ಪರಿಸರ ಸ್ನೇಹಿ ಉದ್ದಿಮೆಗಳು ಬಂದಾಗ ಸ್ಟಾರ್ಟಪ್ಸಿಗೂ ಒಳ್ಳೆ ಆಗ್ತದೆ, ಅದರೊಟ್ಟಿಗೆ ಯುವಕರಿಗೆ ಉದ್ಯೋಗ, ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ. ಎಸ್, ಇಷ್ಟು ಹೊತ್ತು ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಮಾತುಕತೆಯಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್.